ಎಲ್ಲರಿಗೆ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಕನ್ನಡದಲ್ಲಿ ಮಾತಾಡ್ತೀನಿ, ಯಾಕಂದ್ರೆ ಇವತ್ತಿದ್ದ ಟಾಪಿಕ್ ಕರ್ನಾಟಕ ಬಗ್ಗೆ ಇದೆ, ಫ್ಯೂಲ್ ಪ್ರೈಸಸ್ ಇನ್ ಕರ್ನಾಟಕ. ಸೊ ಎಲ್ರಿಗೆ ಚಿಂತೆ ಇದೆ ಕರ್ನಾಟಕ ಜನರಿಗೆ ಯಾವತ್ತು ಫ್ಯೂಲ್ ಪ್ರೈಸ್ ಕಡಿಮೆ ಆಗುತ್ತೆ, ಯಾಕಂದ್ರೆ ಪೆಟ್ರೋಲ್ 110, ಡೀಸೆಲ್ 100, ಸೈಕಲ್ ಹೊಡಿಯೋದು ಬೆಸ್ಟ್, ಸೈಕಲ್ ತುಳಿಯೋದೆ ಬೆಸ್ಟ್ ಅನ್ಸುತ್ತೆ ನನಗೆ. ಕರ್ನಾಟಕ CM ಬಸವರಾಜ ಬೊಮ್ಮಾಯಿ ಅವರು ಒಂದು ಹಿಂಟ್ ಕೊಟ್ಟಿದ್ದಾರೆ ಕಿ ಕರ್ನಾಟಕ ಅಲ್ಲಿ ಫ್ಯೂಲ್ ಪ್ರೈಸಸ್ ಮತ್ತೆ ಕಡಿಮೆ ಆಗಬಹುದು. ಅದಕ್ಕೆ ಗೊತ್ತಾ, ಅವ್ರೇನ್ ಹೇಳಿದ್ದು ಇಂಡೈರೆಕ್ಟ್ಲಿ ಕಿ ಎಕನಾಮಿ ಮೇಲೆ ಡಿಪೆಂಡ್ ಆಗಿದೆ ಫ್ಯೂಲ್ ಪ್ರೈಸಸ್. ಇವಾಗ ಕರ್ನಾಟಕ ಎಕನಾಮಿ ಏನಾದರೂ ಚೆನ್ನಾಗಿ ಗ್ರೋತ್ ಆಗ್ತಿದ್ರೆ ಫ್ಯೂಲ್ ಪ್ರೈಸಸ್ ಗೌರ್ಮೆಂಟ್ ಕಡಿಮೆ ಮಾಡ್ತಾರೆ. ಸೊ ಅವ್ರು ಇಂಡೈರೆಕ್ಟ್ಲಿ ಹೇಳಿದ್ದಾರೆ ಕಿ ಕಡಿಮೆ ಆಗಬಹುದು, ಚಾನ್ಸಸ್ ಸಂಭವನೆ ಇದೆ ಕರ್ನಾಟಕದಲ್ಲಿ ಫ್ಯೂಲ್ ಪ್ರೈಸಸ್ ಕಡಿಮೆ ಆಗ್ಲಿಕ್ಕೆ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಚಂದ ಅನ್ಸಿದ್ರೆ ಪ್ಲೀಸ್ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅವ್ರಿಗೆ ಗೊತ್ತಿರ್ಬೇಕಲ್ಲ ಕಿ ಪ್ರೈಸ್ ಏನಾಗ್ತಿದೆ, ಏನ್ ಪ್ರಾಬ್ಲಮ್ ಅಪ್ಪ ಕರ್ನಾಟಕದಲ್ಲಿ ಫ್ಯೂಲ್ ಪ್ರೈಸ್ ಯಾವತ್ ಕಡಿಮೆ ಆಗತ್ತೆ. ಇದೆಲ್ಲ ನಿಮ್ ಫ್ರೆಂಡ್ಸ್ ಗೊತ್ತಿರ್ಲಿಕ್ಕಿಲ್ಲ, ಗೊತ್ತಿದ್ರು ನನ್ ವಿಡಿಯೋ ಶೇರ್ ಮಾಡಿ. ಯಾಕಂದ್ರೆ ಅಂತ ಥ್ಯಾಂಕ್ಸ್, ನಿಮ್ದು ಒಂದು ಸಪೋರ್ಟ್ ಸಿಗುತ್ತೆ ನನಗೆ, ಅದಕ್ಕೆ ಅನ್ಕೊಂಬಿಡಿ. ಸೊ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.